ನಾಲ್ಕು ಎಕ್ಸ್ಕ್ವಯರ್ ಪ್ಲಸ್ ನಲವತ್ತು ಎಕ್ಸ್ ಮೈನಸ್ ಮುನ್ನೂರು ಈಕ್ವಲ್ ಸೊನ್ನೆ ಸಮೀಕರಣವನ್ನು ವರ್ಗಪೂರ್ಣಗೊಳಿಸಿ ಮತ್ತು ಬಿಡಿಸಿ ನಾವು ಈ ಒಂದು ವರ್ಗ ಸಮೀಕರಣಕ್ಕೆ ಪರಿಹಾರವನ್ನು ಕಂಡುಹಿಡಬೇಕಾಗಿರುತ್ತೆ ಅವರು ವಿಧಾನವನ್ನು ಸಹ ನಮಗೆ ತಿಳಿಸಿದರೆ ವರ್ಗಪೂರ್ಣಗೊಳಿಸಿ ವರ್ಗಪೂರ್ಣಗೊಳಿಸುವ ವಿಧಾನದಿಂದ ಕಂಪ್ಲೀಟಿಂಗ್ ದ ಸ್ಕ್ವಯರ್ ಮೆಥಡನ್ನು ಬಳಸಿ ನಾವು ಈ ಒಂದು ಸಮೀಕರಣಕ್ಕೆ ಪರಿಹಾರವನ್ನು ಕಂಡುಹಿಡಬೇಕಾಗಿರುತ್ತೆ ನಾನು ಸಮೀಕರಣವನ್ನು ಮತ್ತೊಮ್ಮೆ ತೆಗೆದುಕೊಳ್ತಾ ಇದ್ದೇನೆ ನಾಲ್ಕು ಎಕ್ಸ್ಕ್ವಯರ್ ಪ್ಲಸ್ ನಲವತ್ತು ಎಕ್ಸ್ ಮೈನಸ್ ಮುನ್ನೂರು ಮೂರು ನೂರು ಈಕ್ವಲ್ಸ್ ಸೊನ್ನೆ ಒಂದು ಸಮಸ್ಯೆಯನ್ನು ಅಪವರ್ತನ ವಿಧಾನದಿಂದ ಸಹ ಮಾಡ್ಬೋದು ಆದರೆ ನಮಗೆ ಎಕ್ಸ್ಕ್ವಯರ್ನ ಕೋಫಿಷಿಯಂಟ್ ಒಂದು ಇತ್ತು ಅಂತ ಹೇಳಿದ್ರೆ ಈ ಪರಿಹಾರ ಕಂಡುಹಿಡಿಯೋದು ಸುಲಭ ಅಂತ ಅನಿಸುತ್ತೆ ಅದಕ್ಕಾಗಿ ನಾನು ಈ ಸಮೀಕರಣವನ್ನು ನಾಲ್ಕರಿಂದ ಭಾಗಿಸಬಹುದೇ ಒಮ್ಮೆ ಇನ್ಸ್ಪೆಕ್ಷನ್ ಮಾಡಿದ್ರೆ ಹೌದು ನಲವತ್ತು ಸಹ ನಾಲ್ಕರಿಂದ ಭಾಗ ಆಗುತ್ತೆ ಹಾಗೆ ಮುನ್ನೂರು ಸಹ ನಾಲ್ಕರಿಂದ ಭಾಗ ಆಗತ್ತೆ ಈ ಒಂದು ಸಮೀಕರಣದಲ್ಲಿ ಎಕ್ಸ್ಕ್ವಯರ್ನ ಕೋಫಿಷಿಯಂಟನ್ನು ಒಂದನ್ನಾಗಿ ಪಡೆಯುವ ಸಲುವಾಗಿ ಸಮೀಕರಣದ ಎರಡೂ ಬದಿ ನಾನು ನಾಲ್ಕರಿಂದ ಭಾಗ ಮಾಡ್ತಾ ಇದ್ದೇನೆ ಡಿವೈಡೆಡ್ ಬೈ ಫೋರ್ ಡಿವೈಡೆಡ್ ಬೈ ಫೋರ್ ಡಿವೈಡೆಡ್ ಬೈ ಫೋರ್ ಮತ್ತು ಈ ಬದಿಯಲ್ಲಿ ಡಿವೈಡೆಡ್ ಬೈ ಫೋರ್ ಈಗ ನಾಲ್ಕು ಮತ್ತು ನಾಲ್ಕು ಕ್ಯಾನ್ಸಲ್ ಆಗಿ ನನಗೆ ಉಳಿದುಕೊಳ್ತಾ ಇರುವಂಥದ್ದು ಎಕ್ಸ್ ಸ್ಕ್ವಯರ್ ಪ್ಲಸ್ ಹತ್ತು ಎಕ್ಸ್ ಇನ್ನು ಮೂರು ನೂರನ್ನು ನಾನು ನಾಲ್ಕರಿಂದ ಭಾಗಿಸಿದೆ ಅಂತ ಹೇಳಿದ್ರೆ ನಾಲ್ಕೇಳಿ ಇಪ್ಪತ್ತ ಎಂಟು ಮೂವತ್ತರಲ್ಲಿ ಇಪ್ಪತ್ತೆಂಟನ್ನು ಕಳೆದ್ರೆ ಎರಡು ಬರುತ್ತೆ ನಾನು ಸೊನ್ನೆಯನ್ನು ಇಳಿಸ್ಕೊಂಡ್ರೆ ನಾಲ್ಕೈದ್ಲಿ ಇಪ್ಪತ್ತು ಆಗಿದೆ ಇಪ್ಪತ್ತರಲ್ಲಿ ಇಪ್ಪತ್ತನ್ನು ಕಳಿತೇನೆ ಅಂತ ಹೇಳಿದ್ರೆ ಸೊನ್ನೆ ಬರುತ್ತೆ ಹಾಗಾಗಿ ಮೂರ್ನೂರನ್ನು ನಾನು ನಾಲ್ಕರಿಂದ ಭಾಗಿಸಿದೆ ಅಂತ ಹೇಳಿದ್ರೆ ನನಗೆ ದೊರಕುವಂಥದ್ದು ಎಪ್ಪತ್ತೈದು ಅದು ಮೈನಸ್ ಎಪ್ಪತ್ತ ಐದು ಆಗಿದೆ ಈಕ್ವಲ್ಸ್ ಇನ್ ಈ ಬದಿಯಲ್ಲಿ ಸೊನ್ನೆ ಡಿವೈಡೆಡ್ ಬೈ ಫೋರ್ ಅಂತ ಹೇಳಿದ್ರೆ ಸೊನ್ನೆ ಆಗಿದೆ ಸಮೀಕರಣವನ್ನು ಗಮನಿಸಿದ್ರೆ ಈ ಎಪ್ಪತ್ತೈದರ ಅಪವರ್ತನವನ್ನು ಬರೆದುಕೊಂಡು ಆ ಅಪವರ್ತನಗಳ ಮೊತ್ತ ಹತ್ತು ಆಗಿರುವಂತೆ ಗುಣಲಬ್ಧ ಎಪ್ಪತ್ತೈದು ಇರುವಂತೆ ಸಹ ನೀವು ಈ ಲೆಕ್ಕವನ್ನು ಮಾಡ್ಬೋದು ಆದರೆ ನಾವು ವರ್ಗಪೂರ್ಣಗೊಳಿಸುವ ವಿಧಾನದಿಂದ ಮಾಡಬೇಕಾಗಿರೋದ್ರಿಂದ ನೀವೀಗ ಗಮನಿಸಿದ್ರಿ ಅಂತ ಹೇಳಿದ್ರೆ ಇದು ಖಂಡಿತ ಒಂದು ಸ್ಕ್ವಯರ್ ಟ್ರೈನಾಮಿಯಲ್ ಅಲ್ಲ ವರ್ಗ ತ್ರಿಪದೋಕ್ತಿ ಅಲ್ಲ ಅಂತ ಗೊತ್ತಾಗ್ತಾ ಇದೆ ನಾವು ವರ್ಗ ತ್ರಿಪದೋಕ್ತಿ ಅಲ್ಲದೇ ಇದ್ದಾಗ ಅದನ್ನು ಹೇಗೆ ವರ್ಗಪೂರ್ಣಗೊಳಿಸೋದು ಅಂಥೇಳಿ ಈ ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೇವೆ ಈಗ ನಾವು ವರ್ಗ ತ್ರಿಪದೋಕ್ತಿಯನ್ನು ಪಡಿಬೇಕು ಅಂದರೆ ಅದು ಈ ರೂಪದಲ್ಲಿ ದೊರಕಬೇಕಾಗಿರುತ್ತೆ ಎಕ್ಸ್ ಪ್ಲಸ್ ಓಲ್ ಸ್ಕ್ವಯರ್ ಪ್ಲಸ್ ಬಿ ಅಲ್ವಾ ತ್ರಿಪದೋಕ್ತಿಯನ್ನ ವರ್ಗತ್ರಿಪದೋಕ್ತಿಯನ್ನಾಗಿ ಪಡೆಯುವ ಸಲುವಾಗಿ ನನಗೆ ಸುಲಭ ರೀತಿಯಲ್ಲಿ ಹಂತಗಳನ್ನ ಪಡೆಯುವ ಸಲುವಾಗಿ ಈ ಎಪ್ಪತ್ತೈದನ್ನ ಮೈನಸ್ ಎಪ್ಪತ್ತೈದನ್ನು ನಾನು ಈ ಬದಿಯಲ್ಲಿ ಬರುವಂತೆ ಮಾಡ್ಕೊಳ್ತೇನೆ ಅದಕ್ಕಾಗಿ ನಾನು ಸಮೀಕರಣದ ಎರಡೂ ಬದಿ ಪ್ಲಸ್ ಎಪ್ಪತ್ತೈದನ್ನ ಸೇರಿಸ್ತಾ ಇದ್ದೇನೆ ಈಗ ನೀವು ನೋಡ್ಬೋದು ಇಲ್ಲಿ ಮೈನಸ್ ಎಪ್ಪತ್ತೈದು ಮತ್ತು ಪ್ಲಸ್ ಎಪ್ಪತ್ತೈದು ಕ್ಯಾನ್ಸಲ್ ಆಗಿ ಉಳಿದುಕೊಳ್ತಾ ಇರುವಂಥದ್ದು ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಹತ್ತು ಎಕ್ಸ್ ಈಕ್ವಲ್ಸ್ ಸೊನ್ನೆ ಪ್ಲಸ್ ಎಪ್ಪತ್ತೈದು ಅಂತ ಹೇಳಿದ್ರೆ ಅದು ಎಪ್ಪತ್ತೈದು ಆಗಿದೆ ಈಗ ನಾವು ಈ ಎಕ್ಸ್ಕ್ವಯರ್ ಪ್ಲಸ್ ಹತ್ತು ಎಕ್ಸನ್ನು ಎಕ್ಸ್ ಪ್ಲಸ್ ಎ ಓಲ್ ಸ್ಕ್ವೇರ್ ರೂಪದಲ್ಲಿ ಬರೆದುಕೊಳ್ಬೇಕು ಅಂತ ಹೇಳಿದ್ರೆ ಎಕ್ಸ್ನ ಸಹಗುಣಕ ಏನಿದೆ ಇದರ ಅರ್ಧದಷ್ಟು ಎನ ಬೆಲೆ ಆಗಿರುತ್ತೆ ಇದು ಟೂ ಎ ಎಕ್ಸ್ ಆಗಿರುತ್ತೆ ನೀವು ಇದನ್ನು ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ಈ ಹಿಂದಿನ ವೀಡಿಯೋಗಳಲ್ಲಿ ಸಾಕಷ್ಟು ವಿಡಿಯೋಗಳಲ್ಲಿ ನಾವು ಹೇಗೆ ಈ ಒಂದು ವರ್ಗಪೂರ್ಣಗೊಳಿಸುವಿಕೆ ವಿಧಾನವನ್ನು ನಾವು ಮಾಡ್ತೇವೆ ಅಂತ ತಿಳಿಸಿದ್ದೇವೆ ನಮಗೆ ಅದರ ಪ್ರಕಾರ ಈ ಎಕ್ಸ್ನ ಒಂದು ಸಹಗುಣಕ ಏನಿರುತ್ತೆ ಅದರ ಅರ್ಧದಷ್ಟು ಏನ ಬೆಲೆ ಆಗಿರುತ್ತೆ ಆ ಎ ಸ್ಕ್ವಯರ್ನ ನಾವಿಲ್ಲಿ ಸೇರಿಸಿದ್ವಿ ಹೇಳಿದ್ರೆ ಆಗ ಈ ಒಂದು ತ್ರಿಪದೋಕ್ತಿ ವರ್ಗ ತ್ರಿಪದೋಕ್ತಿ ಆಗುತ್ತೆ ಹಾಗಾದರೆ ಎಕ್ಸ್ನ ಸಹಗುಣಕ ಎಷ್ಟು ಹತ್ತು ಹತ್ತರಲ್ಲಿ ಅರ್ಧ ಅಂತ ಹೇಳಿದ್ರೆ ಅದು ಏನ ಬೆಲೆ ಆಗಿರುತ್ತೆ ಹತ್ತರಲ್ಲಿ ಅರ್ಧ ಅಂತ ಹೇಳಿದ್ರೆ ಐದು ಅದರ ಸ್ಕ್ವಯರ್ ಎ ಸ್ಕ್ವೇರನ್ನು ನಾನು ಸೇರಿಸಬೇಕಾಗಿರುತ್ತೆ ಐದು ಸ್ಕ್ವೇರನ್ನು ಸೇರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಇಪ್ಪತ್ತೈದನ್ನು ಸಮೀಕರಣಕ್ಕೆ ಸೇರಿಸ್ಬೇಕಾಗಿದೆ ನಾನು ಸಮೀಕರಣದ ಒಂದು ಬದಿಯಲ್ಲಿ ಇಪ್ಪತ್ತೈದನ್ನು ಸೇರಿಸಿದೆ ಅಂತ ಹೇಳಿದ್ರೆ ಸಮೀಕರಣದ ಸಮತೆ ಕಾಪಾಡದ ಹಾಗೆ ಆಗೋದಿಲ್ಲ ಸಮೀಕರಣದ ಸಮತೆಯನ್ನು ಕಾಪಾಡಬೇಕು ಅಂದರೆ ಸಮೀಕರಣದ ಎರಡೂ ಬದಿಯಲ್ಲಿ ನಾನು ಆ ಬೆಲೆಯನ್ನು ಸೇರಿಸಬೇಕಾಗಿರುತ್ತೆ ಇಲ್ಲಿ ಇಪ್ಪತ್ತೈದು ಸೇರಿಸಿರೋದ್ರಿಂದ ನಾನು ಇಲ್ಲಿ ಸಹ ಇಪ್ಪತ್ತೈದನ್ನು ಸೇರಿಸ್ತಾ ಇದ್ದೇನೆ ಈಗ ನಮಗೆ ದೊರಕ್ತಾ ಇರುವಂತಹ ಒಂದು ತ್ರಿಪದೋಕ್ತಿ ವರ್ಗ ತ್ರಿಪದೋಕ್ತಿ ಆಗಿದೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಹತ್ತು ಎಕ್ಸ್ ಪ್ಲಸ್ ಇಪ್ಪತ್ತೈದು ಎರಡು ಸಂಖ್ಯೆಗಳ ಗುಣಲಬ್ಧ ಇಪ್ಪತ್ತೈದು ಮತ್ತು ಅವುಗಳ ಮೊತ್ತ ಹತ್ತು ಆಗಬೇಕು ಅಂದರೆ ಆ ಸಂಖ್ಯೆಗಳು ಯಾವುವು ಅಂತ ಹೇಳಿದ್ರೆ ಅದು ಐದು ಮತ್ತು ಐದು ಆಗಿರಲಿಕ್ಕೆ ಸಾಧ್ಯ ಐದೈದು ಇಪ್ಪತ್ತೈದು ಐದು ಪ್ಲಸ್ ಐದು ಅಂತ ಹೇಳಿದ್ರೆ ಹತ್ತು ಹಾಗಾದ್ರೆ ಈ ಎಕ್ಸ್ವೇರ್ ಪ್ಲಸ್ ಹತ್ತು ಎಕ್ಸ್ ಪ್ಲಸ್ ನಾನು ಎಕ್ಸ್ ಪ್ಲಸ್ ಎ ಓಲ್ ಸ್ಕ್ವೇರ್ ರೂಪದಲ್ಲಿ ಬರ್ತ್ಕೊಳ್ಬಹುದು ಏನ ಬೆಲೆ ಐದು ಆಗಿದೆ ನಾನು ಆ ರೀತಿಯಾಗಿ ಎಕ್ಸ್ ಪ್ಲಸ್ ಐದು ಓಲ್ ಸ್ಕ್ವೇರ್ ಆಗತ್ತೆ ಸಮೀಕರಣದ ಈ ಭಾಗ ಏನಿದೆ ಇದು ಎಕ್ಸ್ ಪ್ಲಸ್ ಐದು ಓಲ್ ಸ್ಕ್ವೇರ್ ಆಯ್ತು ಇನ್ನು ಈ ಬದಿಗೆ ಬಂದ್ವಿ ಅಂತ ಹೇಳಿದ್ರೆ ಎಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಅಂತ ಹೇಳಿದ್ರೆ ಅದು ನೂರು ಆಯ್ತು ಈಗ ಸಮಥಿಂಗ್ ಸ್ಕ್ವೇರ್ ಅಂತ ಹೇಳಿದ್ರೆ ಈ ಸಮಥಿಂಗ್ ಏನಾಗಿರುತ್ತೆ ನೂರರ ವರ್ಗಮೂಲ ಈ ನೂರರ ವರ್ಗಮೂಲ ಪ್ಲಸ್ ಹತ್ತು ಆಗಿರ್ಬಹುದು ಅಥವಾ ಮೈನಸ್ ಹತ್ತು ಆಗಿರ್ಬಹುದು ಪ್ಲಸ್ ಹತ್ತು ಸ್ಕ್ವೇರ್ ಅಂದ್ರೂ ಸಹ ನೂರ ಆಗುತ್ತೆ ಮೈನಸ್ ಹತ್ತು ಸ್ಕ್ವೇರ್ ಅಂದ್ರೂ ಸಹ ನೂರು ಆಗುತ್ತೆ ಎಕ್ಸ್ಗೆ ಬಿಡಿಸುವ ಸಲುವಾಗಿ ಸಮೀಕರಣದ ಎರಡು ಬದಿ ಸ್ಕ್ವೇರ್ ರೂಟ್ ಅನ್ನ ತೆಗೆದುಕೊಂಡೆ ಅಂತ ಹೇಳಿದ್ರೆ ಆಗ ನನಗೆ ಈ ಬದಿಯಲ್ಲಿ ಎಕ್ಸ್ ಪ್ಲಸ್ ಐದು ಉಳಿದುಕೊಳ್ತಾ ಇದೆ ಇನ್ನು ಈ ಬದಿಯಲ್ಲಿ ನೂರರ ವರ್ಗಮೂಲ ಅಂತ ಹೇಳಿದ್ರೆ ಅದು ಪ್ಲಸ್ ಆರ್ ಮೈನಸ್ ಹತ್ತು ಆಗಿದೆ ಪ್ಲಸ್ ಹತ್ತು ಆಗಿರಬಹುದು ಮೈನಸ್ ಹತ್ತು ಆಗಿರಬಹುದು ಇದನ್ನು ನಾನು ಎರಡು ಎಕ್ಸ್ಪ್ರೆಷನ್ಗಳಲ್ಲಿ ಬರೆದುಕೊಳ್ತೇನೆ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ಐದು ಈಕ್ವಲ್ಸ್ ಹತ್ತು ಒಂದು ಎಕ್ಸ್ಪ್ರೆಷನ್ ಆಯಿತು ಎಕ್ಸ್ ಪ್ಲಸ್ ಐದು ಈಕ್ವಲ್ಸ್ ಮೈನಸ್ ಹತ್ತು ಅನ್ನೋದು ಮತ್ತೊಂದು ಎಕ್ಸ್ಪ್ರೆಷನ್ ಆಯ್ತು ಎಕ್ಸ್ ಬೆಲೆ ಕಂಡು ಹಿಡಿಯುವ ಸಲುವಾಗಿ ನಾನು ಎರಡೂ ಬದಿಯಲ್ಲಿ ಮೈನಸ್ ಐದನ್ನು ಸೇರಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ಇಲ್ಲಿ ಪ್ಲಸ್ ಐದು ಮತ್ತು ಮೈನಸ್ ಐದು ಕ್ಯಾನ್ಸಲ್ ಆಗಿ ನನಗೆ ದೊರಕ್ತಾ ಇರೋದು ಎಕ್ಸ್ ಈಕ್ವಲ್ಸ್ ಹತ್ತು ಮೈನಸ್ ಐದು ಅಂತ ಹೇಳಿದ್ರೆ ಐದು ಇದು ಎಕ್ಸ್ ನ ಒಂದು ಬೆಲೆ ಆದ್ರೆ ಮತ್ತೊಂದು ಬೆಲೆ ಪ್ಲಸ್ ಐದು ಮತ್ತು ಮೈನಸ್ ಐದು ಕ್ಯಾನ್ಸಲ್ ಆಗಿ ಎಕ್ಸ್ ಈಕ್ವಲ್ಸ್ ಮೈನಸ್ ಹತ್ತು ಮೈನಸ್ ಐದು ಅಂತ ಹೇಳಿದ್ರೆ ಮೈನಸ್ ಹದಿನೈದು ಮತ್ತೊಂದು ಬೆಲೆ ಆಗಿದೆ ಎಕ್ಸ್ ಈಕ್ವಲ್ಸ್ ಐದು ಮತ್ತು ಎಕ್ಸ್ ಈಕ್ವಲ್ಸ್ ಮೈನಸ್ ಹದಿನೈದು ಅನ್ನುವಂಥದ್ದು ಈ ಒಂದು ಸಮೀಕರಣದ ಪರಿಹಾರ ಆಗಿದೆ ಈಗ ಈ ಪರಿಹಾರ ಈ ಸಮೀಕರಣವನ್ನು ತೃಪ್ತಿಗಳಿಸುತ್ತೀಯೇ ಅಂತ ಸಹ ನಾವು ವೆರಿಫೈ ಮಾಡ್ಬೋದಾಗಿರುತ್ತೆ ನಾನೀಗ ಒಂದು ಬೆಲೆಯನ್ನು ಸಮೀಕರಣದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋ ಮುಖಾಂತರ ಈ ಒಂದು ಸಮೀಕರಣವನ್ನು ವೆರಿಫೈ ಮಾಡ್ತೀನಿ ಮತ್ತೊಂದು ಬೆಲೆಯನ್ನು ನೀವಾಗೆ ವೆರಿಫೈ ಮಾಡಿ ಅಂಥೇಳಿ ನಿಮಗೆ ಬಿಡ್ತೇನೆ ಸೊ ಈಗ ನಾನು ತೆಗೆದುಕೊಳ್ತಾ ಇರೋದು ಎಕ್ಸ್ ಈ ಐದು ಅದನ್ನು ನಾನು ಈ ಸಮೀಕರಣದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇನೆ ಅದನ್ನು ನಾನು ಹಳದಿ ಬಣ್ಣದಲ್ಲಿ ತೆಗೆದುಕೊಳ್ತಾ ಇದ್ದೇನೆ ನಾಲ್ಕು ಇಂಟು ಎಕ್ಸ್ ಸ್ಕ್ವಯರ್ ಅಂದರೆ ಎಕ್ಸ್ ಬೆಲೆ ಐದು ಎಕ್ಸ್ ಸ್ಕ್ವಯರ್ ಅಂತ ಹೇಳಿದ್ರೆ ಐದು ಸ್ಕ್ವಯರ್ ಪ್ಲಸ್ ನಲವತ್ತು ಇಂಟು ಎಕ್ಸ್ ಅಂದರೆ ನಲವತ್ತು ಇಂಟು ಐದು ಮೈನಸ್ ಮುನ್ನೂರು ಈಕ್ವಲ್ಸ್ ಸೊನ್ನೆ ಆಗಬೇಕು ಐದು ಸ್ಕ್ವಯರ್ ಅಂದರೆ ಇಪ್ಪತ್ತ ಐದು ಇಪ್ಪತ್ತೈದು ಇಂಟು ನಾಲ್ಕು ಅಂತ ಹೇಳಿದ್ರೆ ನೂರು ಪ್ಲಸ್ ನಲ್ವತ್ತು ಇಂಟು ಐದು ಅಂತ ಹೇಳಿದ್ರೆ ನಾಲ್ಕೈದು ಇಪ್ಪತ್ತು ಒಂದು ಸೊನ್ನೆ ಇನ್ನೂರಾಯಿತು ಮೈನಸ್ ಮುನ್ನೂರು ಈಕ್ವಲ್ಸ್ ಸೊನ್ನೆ ಇನ್ನೂರು ಪ್ಲಸ್ ನೂರು ಅಂತ ಹೇಳಿದ್ರೆ ಅದು ನಮಗೆ ಮುನ್ನೂರೇ ದೊರಕ್ತಾ ಇದೆ ಮುನ್ನೂರು ಮೈನಸ್ ಮುನ್ನೂರು ಅಂತ ಹೇಳಿದ್ರೆ ಸೊನ್ನೆ ದೊರಕುತ್ತೆ ಎಡಬದಿ ಬಲಬದಿಗೆ ಸಮ ಆಗುತ್ತೆ ಹಾಗಾಗಿ ಐದು ಈ ಸಮೀಕರಣದ ಪರಿಹಾರ ಆಗಿದೆ ನಾವು ಈ ರೀತಿಯಾಗಿ ಎಕ್ಸ್ಕ್ವಯರ್ನ ಕೋಅಫಿಷಿಯಂಟು ಒಂದು ಇಲ್ಲದೆ ಇದ್ದಾಗ ಸಹ ಸಮೀಕರಣವನ್ನು ವರ್ಗಪೂರ್ಣಗೊಳಿಸಿ ಪರಿಹಾರವನ್ನು ಕಂಡುಹಿಡಿಯಬಹುದಾಗಿರುತ್ತೆ ನಿಮಗೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಹತ್ತು ಎಕ್ಸ್ ಪ್ಲಸ್ ಇಪ್ಪತ್ತೈದನ್ನು ನಾನು ಎಕ್ಸ್ ಪ್ಲಸ್ ಐದು ಓಲ್ ಸ್ಕ್ವೇರ್ ಯಾವ ರೀತಿ ಬರೆದುಕೊಂಡೆ ಅನ್ನುವಂತಹ ವಿವರಣೆ ಇನ್ನೂ ಹೆಚ್ಚಾಗಿ ಬೇಕು ಅಂತ ಹೇಳಿದ್ರೆ ಈ ಇಂದಿನ ವಿಡಿಯೋಗಳಲ್ಲಿ ವರ್ಗ ಪೂರ್ಣಗೊಳಿಸುವಿಕೆ ವಿಧಾನವನ್ನು ನಾವು ಸವಿವರವಾಗಿ ವಿವರಿಸಿದ್ದೇವೆ ಅದನ್ನು ನೀವು ನೋಡಬಹುದಾಗಿರುತ್ತೆ